ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಶಿವತರಾಜ್. ಚಿತ್ರರಂಗದಲ್ಲೇ ಹೊಸ್ತೊಂದು ತಲ್ಲನ ಉಂಟಾಗಿಬಿಟ್ಟದೆ ಇವತ್ತು. ಒಂದು ಕಡೆ ಸ್ಥಾಪಿತವಾದಂತಹ ಪಟ್ಟಭದ್ರ ಜರ, ಇನ್ನೊಂದು ಕಡೆ ಇಲ್ಲ ಅಲ್ಲಿ ಆಗುತ್ತಿರುವಂಥ ಅನ್ಯಾಯಗಳು ಅತ್ಯಾಚಾರಗಳು, ಜೊತೆಗೆ ಮೀಠೂಗಳಂತಹ ಘಟನೆಗಳು ಸಾಕಷ್ಟು ಇದ್ದಾವೆ. ಅನೇಕ ನಿರ್ಮಾಪಕರು, ನಿರ್ದೇಶಕರು ಅಥವಾ ಅಲ್ಲಿ ಸಿಬ್ಬಂದಿಗಳು ಅನ್ಯಾಯಗಳನ್ನು ಮಾಡ್ತಾಯಿರ್ತಾರೆ, ದೌರ್ಜನ್ಯ ಮಾಡ್ತಾಯಿರ್ತಾರೆ, ಲೈಂಗಿಕ ದೌರ್ಜನ್ಯ ಮಾಡ್ತಾಯಿರ್ತಾರೆ ಅನ್ನುವಂಥ ಜನ ವಿಶೇಷ ಫಾಯೋ ಅನ್ನುವಂಥದ್ದು. ಫಾಯರ್ ನಿಮ್ಗೆ ಗೊತ್ತದೆ, ಈಗಾಗಲೇ ಈ ಫಾಯರ್ದಲ್ಲಿ ಏನಪ್ಪ ಅಂತಂದರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ ಆ್ಯಂಡ್ ಈಕ್ವಾಲಿಟಿ ಅನ್ನುವಂಥ ಸಂಸ್ಥೆ ಇಟ್ಕೊಂಡಿದ್ದಾರೆ ಇವರು. ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೇನು ನಡೀತಾ ಇದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಭೇಟಿಯಾಗಿ ಇಲ್ಲಿ ಇನ್ನೊಂದು ನಮಗೂ ಒಂದು ಈ ಹೇಮಾ ಕಮಿಷನ್ ಹೆಂಗಾಗಿದೆ ಕೇರಳದಲ್ಲಿ ಹಂಗೆ ನಮ್ಮಡಿ ಆಗಬೇಕು ಅಂತೇಳಿ ಇದು ರಚನೆ ಮಾಡಿದ್ರಪ್ಪ ಅಂದರೆ ಅಟ್ಲೀಸ್ಟ್ ಇಲ್ಲಿ ಆಗುವಂಥ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೀಟಡಿಗಳು, ಹೆಣ್ಮಕ್ಕಳನ್ನ ಮಹಿಳೆಯರನ್ನು ಕೆಟ್ಟದಾಗಿ ನೋಡುವಂಥದ್ದು, ಹೀರೋಗಳು ಕೆಟ್ಟದಾಗಿ ಮಾತಾಡುವಂಥದ್ದು ನಿಲ್ಲಬಹುದೇನೋ ಅನ್ನೋದು ಒಂದು ಆಸೆ. ಒಂದು ಕಡೆ ಈ ಅನ್ಯಾಯಕ್ಕೆ ಒಳಗಾದ ಮನೆ ಆದರೆ ಅದು ಬೇಕು ಅನ್ನೋದು ಬೇಡಿಕೆ ಆದರೆ, ಇನ್ನೊಂದು ಕಡೆ ಇದು ಯಾವುದೂ ಇಲ್ಲ ರೀ, ಇಲ್ಲ ಇಲ್ಲಿವರು ಯಾವ ಕಂಪ್ಲೇಂಟೇ ಬಂದಿಲ್ಲ ಅನ್ನುವಂಥ ಒಂದು ಗುಂಪು. ಇದರ ಅವಶ್ಯಕತೆ ಇಲ್ಲ, ಇದು ತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಮತ್ತಷ್ಟು ಇನ್ನಷ್ಟು ಚಿತ್ರರಂಗ ನಡೆಸೋದು ಕಷ್ಟ ಆಗ್ತದೆ ಅನ್ನುವಂಥ ಮಾತು. ಇಲ್ಲಿ ಎರಡರ ಮಧ್ಯದಲ್ಲಿ ಒಂದಿಷ್ಟು ನಾವು ವಿಚಾರ ಮಾಡಬೇಕಾಗಿದೆ. ಇದು ಯಾಕೆ ಹಿಂಗೆ ಬರ್ತಾ ಇದ್ದಾವೆ? ಮೊದಲು ನಮ್ಮ ಸಾರಾಗುವಿಂದು ನಿರ್ಮಾಪಕರು ಅದರ ಅಧ್ಯಕ್ಷರು ಹೌದು, ಅವರು ಇದ್ದಂಥವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಸಮಿತಿ ರಚನೆಯಾದರೆ ರಚಿದರೆ ಚಿತ್ರರಂಗ ಬಹಳ ತೊಂದರೆಗೆ ಸಿಲುಕೊಳ್ಳೋದಿದೆ, ಚಿತ್ರರಂಗ ತೊಂದರೆ ಸಿಲುಕೋದು ಅಂತ ಹೇಳ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಇದ್ರ ಹಟ್ಟಿಯಲ್ಲಿದ್ದಾರೆ, ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕೆ ಬೇಡ ಅನ್ನೋದು ಇವರು ವಿರೋಧಿಗಳದ್ದು. ಅದರಲ್ಲೂ ಕವಿತಾ ಲಂಕೇಶ್ ಹೆಸರು ನಿಮಗೆ ಗೊತ್ತದ, ಲಂಕೇಶ್ ಪತ್ರಿಕೆಯ ಮಗಳು, ಜೊತೆಗೆ ಸಿನಿಮಾಗಳನ್ನು ಮಾಡಿದಂಥವ್ರು, ಕನ್ನಡ ಚಿತ್ರರಂಗದಲ್ಲೇ ತಮ್ಮದೇ ಆದ ಹೊಸತನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು, ಚಿಂತಕಿನೂ ಹೌದು, ಜೊತೆಗೆ ಪ್ರತಿಭಟನಾ ಅಂದರೆ ಆಂದೋಲನಕಾರಿ ಜೀವಿನೂ ಹೌದು ನಮ್ಮ ಮೋದಿಯವರು ಅನ್ನುವಂಗೆ ಅಂಥ ವ್ಯಕ್ತಿ ಅವ್ರು ಹೇಳ್ತಾಯಿದ್ದಾರೆ. ಅವ್ರು ಹೇಳಿದರು ಈ ನಿನ್ನಂಥ ಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಿಲ್ಲ. ಇಂಥ ಸಮಸ್ಯೆ 4-5 ವರ್ಷದ ಹಿಂದೆ ಬಂದಾಗ ಕೈ ಕುಲುಗಿ ಬಗೆಹರಿಸಿಕೊಳ್ಳಿ ಎಂದಿದ್ದರು. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚನೆಗೆ ನಮ್ಮ ಒತ್ತಡ ಮುಂದುವರೆಯಲಿದೆ. ನಮ್ಮ ಕರೆದಿದ್ದರು ಮೀಟಿಂಗ್ ಅದರ ಮಾತಾಡಿಕೊಳ್ಳಿಲ್ಲ, ನಾವು ಅಲ್ಲಿ ಬೇಕಾಗಿದೆ ಇಲ್ಲ ಅಂತ ಘಟನೆ ನಡೆದ್ರೆ ಕೈ ಕುರಿಗೆ ಮುಗಿಸಿಬಿಡ್ತೀವಿ ಅಂತ. ಅತ್ಯಾಚಾರ ನಡೆದ್ರೆ ಅಥವಾ ಅತ್ಯಾಚಾರ ಪ್ರಯತ್ನ ಆದರೆ ಲೈಂಗಿಕ ದೌರ್ಜನ್ಯಗಳು ಬಂದರೆ ಇವು ಕೈ ಕುರಿಗೆ ಬಿಟ್ಟು ಹೋಗ್ಬಿಡ್ದ? ಈ ಪ್ರಶ್ನೆ ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಸತ್ಯದ ಇಲ್ಲ ಅಂತಲ್ಲ, ಯಾಕೆಂದರೆ ಭಾಳಷ್ಟು ಅಲ್ಲಿ ನೋಡ್ತಾ ಇದ್ದೀವಿ ನಾವು, ನೋಡಿ ಸಮಿತಿ ಕೆಲವೊಂದಿಷ್ಟು ಘಟನೆಗಳು ನೋಡಿದ್ದೀವಿ. ಅನೇಕ ದೊಡ್ಡ ಗಾಯಕರು ಏನೇನು ಇದ್ದಂಥವ್ರು ಜಾತಿ ನೆನಮೇಲೆ ಅವಕಾಶಗಳು, ಮೇಲ್ಜಾತಿಗೆ ಹೆಚ್ಚು ಅವಕಾಶಗಳು, ಎಲ್ಲೋ ಒಬ್ಬರು ರಾಜಕುಮಾರ್ ಅಂತವ್ರು ಅತಿ ಪ್ರತಿಭಾವಂತರು. ಈ ಒಂದು ಚಿತ್ರರಂಗದ ಎಂಟ್ರಿ ಆಗಿರ್ಬೋದು, ದಿನ ಭಾಳಷ್ಟು ಜನ ಹೈಯರ್ ಕಾಸ್ಟ್ ಅವರ ಅವ್ರ ಡಾಮಿನೇಷನ್ ನಡೆಯುವಂಥದ್ದು, ಅವರಿಂದ ನಡೀಲಾರದಂಥ ಪರಿಸ್ಥಿತಿ, ಸಂಗೀತಗಾರರಾಗಿರ್ಬೋದು ಮತ್ತೇನೋ ಆಗಿರ್ಬೋದು, ಅಲ್ಲಿ ಅನ್ಯಾಯ ನಡೀತಾ ಇದ್ದಾವೆ ಇಲ್ಲಂತಲ್ಲ. ಹೆಣ್ಮಕ್ಳಿಗೂ ಆಗಿರ್ತದೆ, ಅದೇ ರೀತಿ ಗಂಡುಮಕ್ಳಿಂದ ಒಳ್ಳೆ ಗಾಯಕರಿಗೂ ಸಹಿತ ಆಗೋದು ನಮ್ಮ ಹಿಂದಲ್ಲಿ ಅಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇವರು ಏನು ನಡೆದೇ ಇಲ್ಲ ಅನ್ನೋರಂಗೆ ನಮ್ಮ ಸಾರಾಗೋವಿಂದು ಅವ್ರ ಜೊತೆಗಾರ ಕೆಲವೊಂದಿಷ್ಟು ಜನ ಅದರಲ್ಲೂ ನಮ್ಮ ಹೆಣ್ಮಗಳಾಗಿ ತಾರಾ ನಟಿ ಅವರು ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಾವಿನ್ನೂ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಇದ್ದೇವೆ, ಕಾರ್ಮಿಕರ ಕಾಯ್ದೆ ಅಡಿಯಾಗಿದ್ದೀವಿ ನಮ್ಮನ್ನ, ನಮ್ಮ ಚಿತ್ರರಂಗವಾಗಿದೆ ಹೊರತು ಉದ್ಯಮವಾಗಿಲ್ಲ. ಇದೇನು ಆಶ್ಚರ್ಯವಾದ ಮಾತ್ರ, ಉದ್ಯಮ ಆಗಿಲ್ವ ಚಿತ್ರರಂಗ? ಗಳಿಸ್ತಾ ಇಲ್ವ? ಕೋಟಿಗಳಲ್ಲಿ ದುಡ್ಡು ಹರಿದಾಡ್ತಾ ಇಲ್ವ? ಉದ್ಯಮ ಅಲ್ಲ ನಡೆಯೋದು. ಹೆಂಗೆ ಅದು ಉದ್ಯಮ ಎಂದು ಘೋಷಣೆಯಾದರೆ ಎಲ್ಲ ಸೌಲಭ್ಯಗಳು ದೊರಕುತ್ತವೆ. ಇದು ಯಾವ ಮಾತು, ಎಲ್ಲಿ ಮಾತು ತಾರ ಅವ್ರದ್ದು? ಇನ್ನು ವೆಂಕಟೇಶ್ ಅವರು, ರಾಕ್ ಲೈನ್ ವೆಂಕಟೇಶ್, ಇವರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ ಈ ಫೈರ್ ಡಿಮ್ಯಾಂಡಿಗೆ. ಈ ರೀತಿ ಸಮಿತಿ ರಚನೆಯಾದಾಗ ಸಿನಿಮಾ ರಂಗಕ್ಕೆ ವ್ಯಾವಹಾರಿಕವಾಗಿ ಸಮಸ್ಯೆ ಆಗಲಿದೆ, ಕೇರಳದ ರೀತಿಯಲ್ಲಿ ಪ್ರಕರಣಗಳು ಹೊರಬರಲಿವೆ ಎಂಬುದಕ್ಕೆ ವಿರೋಧಿಸುತ್ತಿಲ್ಲ, ನಾನು ವಿರೋಧ ಮಾಡ್ತಾ ಇಲ್ಲ. ಆದರೆ ಇದು ಗಂಭೀರ ಆಗ್ತದಪ್ಪ, ಇದು ರಾಕ್ ಲೈಟ್ ವೆಂಕಟೇಶ್ ಅವರು ಮತ್ತು ಸಭೆಯಿಂದ ಎದ್ದು ಹೋದ್ರಂತ ಸುದ್ದಿಗಳಿದ್ದಾವೆ. ಹೀಗಿದ್ದಾಗ ಇವರು ಈ ಒಂದು ಫಾಯರ್ ಮತ್ತು ಜೊತೆಗೆ ಸಾರಾ ಗೋವಿಂದ್ ಅವ್ರಿಗೆ ಈ ನಮ್ಮ ನೀತು ಶೆಟ್ಟಿ ಅವ್ರಿಗೆ
ನೀವು ಫೈರ್ದವ್ರು ಏನ್ರಿ ಅಂತ ಕೇಳುವಂಥ ಮಾತು. ಅವ್ರು ತಮಗಾದಂಥ ಅನ್ಯಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದಾಗ ಇಲ್ಲ ಇಲ್ಲಿ ನಡೀತಾ ಇದೆ ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ಅತ್ಯಾಚಾರದಂಥ ಘಟನೆಗಳಾಗ್ತಾಯಿದ್ದವು, ಲೈಂಗಿಕ ಕಿರುಗಳಾಗ್ತಾಯಿದ್ದವು, ಮತ್ತೇನೋ ಆಗ್ತಾಯಿದೆ ಅಂತ ಹೇಳಿ ಕೆತ್ತ ಮಾಡಿದಾಗ ಪ್ರಯತ್ನ ಮಾಡಿದಾಗ ವಿರೋಧ ಮಾಡಿದ್ರು ಸಾರಾ ಗೋವಿಂದವ್ರು. ಯಾಕ್ರಿ ಸಾರಾ ಗೋವಿಂದವರ ವಿರೋಧ ಮಾಡಿದ್ರಿ? ಯಾಕಂತಂದ್ರೆ ಅಥವಾ ಅವರೊಂದು ಸಮಿತಿ ನೇಮಿಸಿದ್ರೆ, ಮಂಡಳಿ ನೇಮಿಸಿದ್ರೆ ಏನು ತೊಂದರೆ ಆಗ್ತದೆ? ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ರಚನೆ ಆದ್ರೆ ಏನು ಪ್ರಾಬ್ಲಮ್ ಅದ ಅಂಥೇಳಿ ಇವತ್ತು ಕೇಳ್ತಾ ಇದ್ದಾರೆ ಮಿತ್ತು ನಮ್ಮ ಶೆಟ್ಟಿ. ಅವರು ತಮಗಾದಂಥ ಅನುಭವ ಹೇಳಿದ್ರು, ಒಂದೆರಡು ಘಟನೆ ನಿನ್ನೆ ಸಭೆ ಚರ್ಚೆ ಮಾಡಿದ್ದಾರೆ. ಇಲ್ಲ ಕೆಲವೊಬ್ಬರು ನಿರ್ಮಾಪಕರಿಗೆ ನಾವು ಕೆಲವೊಂದಿಷ್ಟು ವಿಷಯ ಕೇಳಿದಾಗ ನಮ್ಗೆ ಕಾಲ್ ಮಾಡಿದರು, ಗೋವಾಗ ಬರ್ರಿ ಅಂತಿದ್ರು, ಮತ್ತಿಲ್ಲೊಬ್ಬ ಅಂತಿದ್ರು ಅನ್ನೋಂಥ ಮಾತುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಎರಡು ಘಟನೆಗಳನ್ನ ಹೇಳ್ತಾ ಇದ್ದಾರೆ. ಪೇಮೆಂಟ್ ಕೊಡೋರು ಸೇರಿ ಭಾಳ ತ್ರಾಸ ಮಾಡ್ತಾರಪ್ಪ ಇವರು ಹೆಣ್ಮಕ್ಕಳಿಗೆ ಪೇಮೆಂಟ್ ಕೊಡೋದಿಲ್ಲ. ಒಂದು ಇಂಟರ್ವ್ಯೂದಲ್ಲಿ ನೋಡ್ತಾ ಇದ್ದೆ ನಾನು, ಅದನ್ನೊಬ್ಬರು ಹಾಡುಗಾರರು ಅಂತ ಹೇಳಿದರು, ಸ್ವತಃ ಔಷಧಕ್ಕೆ ಅವ್ರು ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ರೀ, ಆದರೆ ಅವ್ರಿಗೆ ಸರಿಯಾಗಿ ಪೇಮೆಂಟೇ ಮಾಡೋದಿಲ್ಲ ದುಡಿಯೋರಿಗೆ, ಯಾವ ದುಡಿಯೋರಿಗೆ ಅನ್ನೋಂಥ ಮಾತು ಮಾತಾಡಿದ್ರು. ಎಷ್ಟು ಇಲ್ಲಿ ನಡೀತಾ ಇದ್ದಾರೆ ಪಾನ್ಯ ಚಿತ್ರರಂಗದಲ್ಲ. ಹೀಗಾಗಿ ಇವತ್ತೊಂದು ಆ ಮಂಡಳಿ ಆಗಬೇಕು, ಕೇವಲ ಮಹಿಳೆಯರಿಗಷ್ಟೇ ಅಲ್ಲ, ಮಹಿಳೆಯರಿಗಿಂತ ಆಗಲೇಬೇಕು ಅತ್ಯಾಚಾರ ಗಂಡೆ ಅಂತ ಮತ್ತೆ ಆಗಬಾರ್ದು. ಅವೆಲ್ಲ ಯಾಕೆ ಇವರಿಗೆಲ್ಲ ಮನೆಯಲ್ಲಿ ಅಕ್ಕ ತಂಗಿಯರಿಲ್ವ? ಯಾರು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಕಂಪ್ಲೇಂಟ್ ಮುಚ್ಚಾಕಿದ್ದಾರೆ, ಅವರು ಅಂತ ಹೋಗಿ ಕೊಡ್ತಾ ಇಲ್ಲ. ಅದನ್ನು ನಿಂತು ಸಿಕ್ಕಿ ಅವ್ರು ಹೇಳಿದ್ರು, ನಾನು ಹೇಳಿಕೊಂಡಿದ್ರೆ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಇವ್ರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಇದೇನು ನಡೆದೆಲ್ಲ ಸುಳ್ಳು ಹೇಳ್ತಾ ಇದ್ರಿ, ಸುಮ್ಮನೆ ಹೆಸರು ಕೆಡಿಸ್ತಾ ಇದ್ರಿ, ಇದು ಮಾಡಿದರೆ ನಮ್ಮ ಚಿತ್ರರಂಗ ಬಂದ್ ಆಗಿಬಿಡೋದು, ಧಮಕಿ ಆಗ್ಲಿಕ್ಕೆ ಈ ಧಮಕಿ ಸರಿನಾ? ಯಾಕ್ರೆ ಅತ್ಯಾಚಾರ ಆಗಬೇಕು ನೋಡಿದ ಮೇಲೆ ಪಾತ್ರದಲ್ಲಿ ಇನ್ವಾಲ್ವ್ ಆಗಬೇಕು, ಆ್ಯಕ್ಟ್ ಮಾಡಬೇಕು, ಅದಕ್ಕಾಗಿ ಕೆಲವೊಂದಷ್ಟು ಅನಿವಾರ್ಯವಾಗಿ ದೈಹಿಕ ಸಂಬಂಧಗಳು ಬರ್ತಿರ್ತವೆ, ದೈಹಿಕವಾಗಿ ಮುಟ್ಟುವಂಥ ಏನೋ ಹೇಳುವಂಥ ಕಲುಸಲ ಮಾಡಿಸೋಂಥ ಬರ್ತವೆ, ಇಲ್ಲಂತಲ್ಲ. ಅಷ್ಟು ತಿಳಿಯಲಾರಂಥ ವ್ಯಕ್ತಿತ್ವ ನಮ್ಮ ಈ ಹೆಣ್ಮಕ್ಕಳದ, ನಟಿಯರ್ದ ಅಥವಾ ಒಂದು ಕಾರ್ಯ ಕೆಲಸ ಮಾಡಿಸ್ಕೊಳ್ಳೋದು ಸಾಮಾನ್ಯ ನಟಿಯರ್ದ ಎಲ್ಲರಿಗೂ ಈ ಒಂದು ಲೈಂಗಿಕ ವಿಷಯದಲ್ಲಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಜ್ಞಾನದ ಇದ್ದೇ ಇರ್ತದೆ. ಅವ್ರ ಬಿಹೇವಿಯರ್ ಮೇಲೆ ಐಡೆಂಟಿಫೈ ಇಲ್ಲಂತಲ್ಲ, ಅಲ್ಲೂ ಇದ್ದಾರೆ ಇಲ್ಲಂತಲ್ಲ. ಕೆಲವೊಂದು ಜನ ದುಡ್ಡು ಮಾಡ್ಕೊಳ್ಸಲೋ ಮತ್ತೆ ಅಲ್ಲೆಲ್ಲ ಕೇಳಿ ಬರ್ತೀವಿ, ಕೇಳ್ಪಡ್ತೀವಿ ನಾವು ಇಲ್ಲಂತಲ್ಲ. ಅವರು ಅದಾದ್ರೂ ಸಿಗ್ತಾರೆ, ಹಿಂದಿನ ಸಿಕ್ಕ ಸಿಗ್ತಾರೆ, ಆದರೆ ಭಾಳ ಕಡಿಮೆ. ಅವರು ಎಷ್ಟು ಆಗ್ತಾರೆ ಏನು ಘಟನೆಗಳು, ಅದು ಭಾಳ ಇರ್ತಾರೆ ಹೆಣ್ಮಕ್ಕಳಿಗೆ. ಈ ಚಿತ್ರರಂಗದಲ್ಲಿ ಇದು ಆಗ್ತಾ ಇರೋದು ನಿಲ್ಸೋಣಲ್ಲ. ಅದಕ್ಕಾಗಿ ಇವತ್ತು ನಿಧಿ ಶೆಟ್ಟಿ ಹೇಳಿರ್ಬೋದು, ಕವಿತಾ ಲಂಕೇಶ್ ಅವ್ರು ಹೇಳಿರ್ಬೋದು, ಅವ್ರ ಜೊತೆಗಾರರು ಹೇಳಿರ್ಬೋದು, ಚೇತನ್ ಹೇಳಿರ್ಬೋದು, ಅವರು ಸಂಘಟನೆ ಮಾಡ್ಕೊಂಡಿದ್ದಾರೆ ಇವತ್ತು ಏನಪ್ಪ ಅಂತೇಳಿ ನಿಮಗೆ ಗೊತ್ತಿಗಾರ ಹೇಳಿದಂಗೆ ಏನಪ್ಪ ಅದು ಈ ಒಂದು ಮಹಿಳೆಯರಿಗೆ ಮಾಡಿದಂಥ ಪಾಶನ್ ಸಮಿತಿ ರಚನೆ ಮಾಡಿರಿ. ಮತ್ತು ಅದು ಏನಪ್ಪ ಅಂತಂದ್ರೆ ಈ ಪಾಶ ಸಮಿತಿಯನ್ನು ನಿರ್ಮಾಣ ಮಾಡಿದರೆ ಅದರಿಂದ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ. ಈಗ ಹೇಳಿ ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ ಆ್ಯಂಡ್ ಈಕ್ವಾಲಿಟಿ, ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ನಮ್ಗೆ ಏನಪ್ಪ ಅಂದ್ರೆ ಈಕ್ವಾಲಿಟಿ ಒಂದು ಅಂದ್ರೆ ಸಮಾನತೆಯನ್ನು ಕೊಡ್ರಿ, ಮತ್ತು ನಮ್ಮ ಇಂಡಸ್ಟ್ರಿ ಎಲ್ಲ ಏನಪ್ಪ ಅಂತಂದ್ರೆ ನಮಗೂ ಹಕ್ಕುಗಳನ್ನು ಕೊಡ್ರಿ ಅಂತ. ಯಾಕಂದ್ರೆ ನಮ್ಗೆ ಕೇಳೋ ಹಕ್ಕಿಲ್ಲ, ಇಲ್ಲೇ ಏನಿದ್ರು ಅನುಭವಿಸೋ ಹಕ್ಕು ಅಷ್ಟ. ಅವ್ರು ಏನು ಮಾಡಿದ್ರು ನಾವು ಸ್ಯಾನ್ ಮಾಡ್ಬೇಕು, ಎಲ್ಲಿ ಕಂಪ್ಲೀಟ್ ಮಾಡೋದು ಹೇಳ್ತಾರೆ. ನಿಮ್ಮ ಮಗು ಸಂಘಕ್ಕೆ ಬಂದು ಹೇಳ್ರಿ, ನಾವು ಅದೀವಿ ಇಲ್ಲೇ ಬಂದು ಹೇಳ್ರಿ ಅಂತ ಹೇಳ್ತಾರೆ. ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಆಗುವುದಿಲ್ಲ, ಆ ರೀತಿ ಆಗಿರ್ತದೆ. ಹೇಳಿದ್ರು ಅವ್ರು ನಂಬುವುದಿಲ್ಲ, ಕಡೆಕ ಕೈ ಕುಲುಕ್ರಿ. ಹಿಂದಿದಾಗಿತ್ತು ಮೀಟು ದೊಡ್ಡ ದುಂಡಿದ್ದಿದ್ರೆ ಆ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಮಹಿಳೆಯರು ಚೇತನ್ ಅಂತವರು ಮುಂದೆ ಬಂದಿದ್ದರು ಪಾಪ ಹೋರಾಟ ಮಾಡಲಿಕ್ಕೆ. ಅದು ಪಾಪ ಅಲ್ಲೇ ಮುಚ್ಚಿ ಹೋದ್ಬಿಟ್ರು ಈ ಸಂಘದವರು, ಈ ಏರ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದಂಥವ್ರು, ನಿರ್ಮಾಪಕ ಸಂಘದವರಾಗಿರ್ಬೋದು, ನಿರ್ದೇಶಕ ಸಂಘದವರಾಗಿರ್ಬೋದು, ಇವರೆಲ್ಲರೂ ಮುಚ್ಚಿ ಹಾಕಿದ್ರು. ಅಲ್ಲಿ ನಡೀತಾ ಇರೋದು ಸತ್ಯನ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಒಂದು ನಮಗೆ ಒಂದು ಕಮಿಷನ್ ನೇಮಿಸಿಬಿಡ್ರಿ, ಇಡೀ ನಡೀತದೆ ಅನ್ನೋದು ಹೊರಗೆ ಬರಲಿ. ಆ ಹೇಮಾ ಕಮಿಷನ್ ಹೆಂಗೆ ನೇಮಿಸಿದ್ರು, ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ಇಲ್ಲಿ ನೇಮಿಸ್ರಿ, ಇಲ್ಲೇನು ನಡೀತದೋ ಇದು ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ ಇಡೀ ಚಿತ್ರರಂಗದಲ್ಲಿ, ಮತ್ತು ಇದನ್ನು ಮುಚ್ಚಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಉದ್ಯಮ ಆಗಿದ್ರಿ ಇದು, ಯಾರೋ ಒಬ್ಬರು ಹೇಳಿದ್ರೆ ಉದ್ಯಮ ಆಗಿಲ್ಲ ಮಾಡಿರೋದು, ಮತ್ತೆ ಉದ್ಯಮ ತೆಗೆದುಕೊಂತಾರೆ. ಎಷ್ಟು ಜನ ದುಡ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಬದುಕ್ತಾ ಇದ್ದಾರೆ, ಅದನ್ನ ಇಂಡಸ್ಟ್ರಿ ಬೆಳೆದಿಲ್ಲ ಇವತ್ತು. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಕೇವಲ ಕೆಲವು ಜನ ತಮ್ಮ ಹಿತಾಸಕ್ತಿಗಾಗಿ ಸುಳ್ಳುಗಳನ್ನ ಅಥವಾ ಅಲ್ಲಿ ಹೇಳುವಂಥವ್ರು ಭಾಳ ಜನ ಆಗಿದ್ದಾರೆ. ಎಲ್ಲೋ ಒಬ್ಬ ನಿಧು ಶೆಟ್ಟಿ ಅಂತವರು ಏನೋ ಒಂದು ದಿಟ್ಟತನ ಮಾಡಿ ಹೇಳ್ತಾ ಇದ್ದಾರೆ, ಚೇತನ್ ಅಂತ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಹೇಳ್ತಾ ಇದ್ದಾನೆ, ಕವಿತಾ ಲಂಕೇಶ್ ಅವರು ಆ ದೇಶದಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟಕ್ಕೂ ಉಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದನ್ನು ನೋಡಿದಾಗ, ಮತ್ತು ಇನ್ನೊಂದು ಮಾತಿನ ಸಂದರ್ಭದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಎಲ್ಲ ನೋಡಿದಂಥ ಇದು ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಈ ವಿಷಯಕ್ಕೊಂದು ತನಿಖೆ ಮಾಡೋದಕ್ಕೂ ಅಂತ ವಿಚಾರಿಸುವಾಗಿನೋ ಒಂದು ನಮ್ಮ ಅಧ್ಯಕ್ಷೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ
ಕಳಿಸಿದ ನೋಡವ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿ ಏನು ಪರಿಸ್ಥಿತಿ ಅಂತೇಳಿ. ಅದಕ್ಕೆ ಅವರೆಲ್ಲ ಒಂದು ಆಯೋಗ ನೇಮಿಸಬೇಕಾಗ್ತದೆ, ಇದು ಎನ್ಕ್ವೈರಿ ಆಯೋಗ ಬೇಕಾ ಅನ್ನುವಂಥ ಮಾತು ಹೇಳಿದ್ದಾರೆ ಸಮಿತಿಯಲ್ಲಿ. ಆದರೆ ಉಳಿದವರು ಒಪ್ಪಿಲ್ಲ, ಬಟ್ ಇದು ಆಗೋದು ಗ್ಯಾರಂಟಿ ಅನ್ನೋದು ನಿಶ್ಚಿತ ಅನಿಸ್ಬೇಕಾಗ್ತದೆ. ಯಾಕೆಂದರೆ ಇದು ನೆಲ್ಲಿಗೆ ಸುಳ್ಳೇನಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಅಲ್ಲಿ ಕಾರ್ಮಿಕರು ಇರ್ಬೋದು ಅಥವಾ ಅದ್ರ ಜೊತೆಗೆ ನಟಿಯರಿರ್ಬೋದು, ಚಿಕ್ಕ ನಟಿಯರಿರ್ಬೋದು, ಡ್ಯಾನ್ಸರ್ಗಳಿರ್ಬೋದು, ಅನೇಕರಲ್ಲಿ ಪಾಪ ಕೈ ಕೈಯಲ್ಲಿ ಕೆಲಸ ಮಾಡುವಂಥ ಜನ ಅವ್ರ ಮೇಲೆ ಅಲ್ಲಿ ಅಲ್ಲಿ ಇದ್ದಂಥ ಏನಪ್ಪ ಅದು ವರ್ಕರ್ನಿಂದೂ ಆಗಿರ್ಬೋದು, ಯಾರಿಂದೂ ಆಗಿರ್ಬೋದು, ಅದು ಏನಪ್ಪ ಅಂತ ಅದನ್ನು ಹೇಳೋದಕ್ಕೆ ಅಪೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಸಮಿತಿ ಮಾಡಿರಿ, ಮತ್ತು ಮಾಡಬೇಕಾಗಿದ್ದು ಫಾಶ್ ಅಂತ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ KFCC ಇದನ್ನು ಮಾಡ್ರಪ್ಪ ಅಂತವ್ರು ಹೇಳಿದಾಗ ಅವ್ರು ಇಂಥವ್ರು ಇದನ್ನು ಇಲ್ಲ ಬೇಕಾಗಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮಾಡಿದರೆ ಎಲ್ಲರೂ ದೂರ ದಾಖಲೆ ಮಾಡಿದರೆ ಎಲ್ಲರೂ ಕೇಸ್ ಹೆಂಗೆ ಕೂತ್ರೆ ನಡೀದು ಹೆಂಗೆ ಕಾಯ್ದ ಅಂತ ಅನ್ನೋದು ಅವರು ಒಂದು ಆತಂಕ, ಜೊತೆಗೆ ಅಲ್ಲಿ ಮಾಡ್ತಾರೆ ಅನ್ನೋದು ಸಹಜ ಒಪ್ಕೊಂಡಂಗನು ಅಂತ ನಾವು ಹೇಳ್ಬೋದು. ಇದನ್ನು ಅಲ್ಲಿ ನಡೀತಾ ಇದ್ದಪ್ಪ ಇಂಥ ಘಟನೆಗಳು ಅಂತೇಳಿ ಅಂದರೆ ಹೆಣ್ಮಕ್ಳ ದೌರ್ಜನ್ಯ ನಡೀತಾ ಇದೆ, ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಅದ್ರ ಜೊತೆಗೆ ಇನ್ನೂ ಇನ್ನೂ ನಡೀತಾ ಇದ್ದಾವೆ, ಅನ್ಯಾಯ ಆಗ್ತದೆ, ಪೇಮೆಂಟ್ ಹಿಡ್ಕೊಂಡು ಎಲ್ಲನೂ ಪೇಮೆಂಟ್ ಸಹಿತಲ್ಲಿ ಸರಿಯಾಗಿ ಕೊಡೋದಿಲ್ಲ ಅನ್ನೋಂಥ ಮಾತ್ರ ನಾವು ಯಾರಿಗೆ ಕೇಳಿದ್ವಿ. ಅದು ನಟಿಯರಿಂದ ಆರೋಪ ಮಾಡಿದ್ದಾರೆ, ಚೆಕ್ ಬೌನ್ಸ್ ಆಗಿದ್ದು ಸಹಿತ ದಾಖಲೆ ಸಹಿತ ಕೊಡ್ತಾ ಇದ್ದಾರೆ. ಅಂದರೆ ಪೇಮೆಂಟ್ ಚೆಕ್ ಕೊಟ್ಟಿದ್ದು ಹಾಕಿದರೆ ಬೌನ್ಸ್ ಆಗುವಂಥದ್ದು. ಹಿಂಗಾಗಿ ಫಿಲ್ಮ್ ಇಂಡಸ್ಟ್ರಿ ಹೊರಗೆ ನೋಡೋದಕ್ಕೆ ಭಾಳ ಸುಂದರ ಅದ, ಆದರ್ಶಗಳನ್ನು ಬಿಚ್ಚುದ ಹೇಳುದ ಮಾಡೋದು ಭಾಳ ಸುಂದರ ಅದ, ಅದರ ಒಳಗೆ ಅನಾದರ್ಶಗಳ ಒಂದು ದೊಡ್ಡ ಹೊಂಡದಪ್ಪ ಅನ್ನೋಂಥದ್ದು. ಮತ್ತು ಇದು ನಾವು ಹಿಂದಿನ ಒಂದು ಎಪಿಸೋಡ್ಗಳಲ್ಲಿ ಹೇಳಿದ್ವಿ, ಈ ಮಾತನ್ನು ಮಾತಾಡಿದ್ದೀನಿ ನಿಮ್ಮೊಂದಿಗೆ. ಏನಪ್ಪ ಅಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಬಾಲಿವುಡ್ ಸಿಗ್ತದೆ, ಇದು ನಮ್ಮಲ್ಲಿ ಟಾಲಿವುಡ್ ಆಯಿತು, ಇನ್ನುಳಿದೆಲ್ಲ ಈವನ್ ನಮ್ಮ ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಅಲ್ಲೂ ಸಹ ತಮಿಳ್ನಾಡಿನಾಗಿರ್ಬೋದು, ಇಂಥ ಒಂದು ಸಮಿತಿ ನೇಮಿಸಬೇಕು. ಅಲ್ಲೇನು ನಡೀತಾ ಇದೆ ಹೊರಗೆ ಹಾಕಬೇಕು, ಅವರಿಗೆ ಯಾರು ಮಾಡ್ತಾರೋ ಶಿಕ್ಷೆ ಆಗಬೇಕು ಅವರಿಗೆ. ತಮ್ಮವ್ರ ಉದ್ಯೋಗ ಬೇಕಾಗಿದೆ ಹೆಣ್ಮಕ್ಳಿಗೆ, ಉದ್ಯೋಗ ಬೇಡ ಅಂತಲ್ಲ, ಆದರೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗೋದು ಬೇಡ ಆಗಿದೆ. ಯಾರಿಗೆ ಬೇಡ ಆಗಿದೆ ರೀ, ಈ ಸುಂದರವಾದ ಎಲ್ಲರೂ ಇವತ್ತು ಆಕರ್ಷಿತರಾಗುತ್ತೆ ಅದಕ್ಕೆ ಈ ಫಿಲ್ಮ್ ಇಂಡಸ್ಟ್ರಿಗೆ. ಇಲ್ಲಿ ಏನೋ ಒಳ್ಳೆಯದಿದೆಪ್ಪ, ಒಳ್ಳೆಯ ಪೇಮೆಂಟ್ ಬಿಡ್ತದೆ, ದೊಡ್ಡ ಪಗಾರ ಬಿಡ್ತದೆ. ಅದಕ್ಕಾಗಿ ಎಷ್ಟೋ ಜನ ತಮ್ಮ ತಮ್ಮ ಹಳ್ಳಿಗಳನ್ನು, ತಮ್ಮ ನಮ್ಮ ಊರುಗಳನ್ನು, ತಮ್ಮ ತಮ್ಮ ಊರುಗಳನ್ನು ಬಿಟ್ಟುಕೊಂಡು ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲೂ ಅದು ಸುತ್ತಮುತ್ತ ಅವ್ರ ಕಾರದಲ್ಲಿ ಹೋಗ್ತಾ ಇದ್ದಾರೆ. ರಾತ್ರಿಯಲ್ಲೂ ಸಹಿತ ಶೂಟಿಗೆ ಹೋಗ್ತಾ ಇರ್ತಾರೆ, ಇಲ್ಲ ಇದು ಅಡ್ಡ ಆಗಬಾರ್ದು, ಒಂದೊಳ್ಳೆ ಕೆಲಸ ಆಗ್ತಿರ್ತದೆ ನಮ್ಮ ಬದುಕದು ಅಂತೇಳಿ. ಅನೇಕ ತಾರೀರಾಗಿರ್ಬೋದು, ನಟಿಯರಾಗಿರ್ಬೋದು ಮಾಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಅವರ ಅನೇಕ ಅನಾನುಕೂಲ ಆಗ್ತದೆ. ಅಲ್ಲಿ ಹೋದಲ್ಲೇ ಟಾಯ್ಲೆಟಿನ ಪ್ರಾಬ್ಲಮ್ ಆಗಿರ್ತದೆ, ವೈಯಕ್ತಿಕ ಕೆಲವು ಹೆಣ್ಮಕ್ಳು ಸೇರಿ ಬದ್ಧವನ್ನು ಮಾಡ್ಕೊಂಡಿರ್ತದೆ, ಮತ್ತು ಇನ್ನೂ ಇರ್ತದೆ. ಇಡೀ ಎಲ್ಲರ ಮುಂದೆ ಮಾಡ್ಕೊಂಡು ಹೆಂಗಪ್ಪ ಅಂತ ಸಹಜ ಎಲ್ಲ ಹೆಣ್ಮಕ್ಳು ಅವ್ರಿಗೂ ನಾಚಿಗಿರ್ತದೆ, ನಾಚಿಗೆ ಸ್ವಭಾವ ಇರ್ತದೆ. ಅವ್ರು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತಾರಂತಂದ್ರೆ ಎಲ್ಲರೂ ಅವ್ರು ತೋರಿಸೋದು ಬಂದು ನಿಂತಿರ್ತಾರಂತಲ್ಲ, ಅವ್ರಲ್ಲಿ ಏನಿಲ್ಲಪ್ಪ ಅವರೆಲ್ಲ ಬಿಟ್ಟು ನಿಂತಿದ್ದಾರಂತಲ್ಲ, ಅವ್ರಿಗೂ ಒಂದು ವ್ಯಕ್ತಿ ಪ್ರೈವಸಿ ಇರ್ತದೆ. ಪ್ರೈವಸಿನೇ ಇಲ್ಲದಂಥ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ಇವತ್ತು ಫೈರ್ ಅನ್ನುವಂಥದ್ದು ಹೊತ್ಕೊಂಡದ. ಆ ಫೈರ್ ಹೇಳೋದಿಷ್ಟ ಎಲ್ಲ ಅವ್ರಿಗೆ ಸಮಾನತೆ ಕೊಡ್ರಿ, ಮತ್ತು ಸಮಾನತೆಗಿದ್ದು ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯ ತಡಿಲೇಬೇಕು ಅದನ್ನು ಅನ್ನೋ ಮಟ್ಟಿಗೆ ಬಂದು ನಿಂತಿದ್ದಾರೆ ಇವತ್ತು. ಅದಕ್ಕೆ ನಮ್ಮ ಏನಪ್ಪ ಅಂದರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಎಲ್ಲರಿಗೆ ನೀವು ಸಮಿತಿ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೇಳ್ಕೊಂಡಿದ್ದಾರೆ. ಇವನ್ನೆಲ್ಲ ಮಾಡ್ರಿ, ಇದನ್ನು ಮತ್ತು ಅನ್ಯಾಯ ಆಗದಂಗೆ ನೋಡಿಕೊಳ್ರಿ ಅಂತೇಳಿ. ಆದರೆ ಇಲ್ಲಿ ವಿರೋಧ ಬರ್ತಾ ಇದೆ. ಈಗಾಗಲೇ ಹೇಳಿದಂಗೆ ನಿಮಗೆ ಸಾರಾ ಗೋವಿಂದ ಆಗಿರ್ಬೋದು, ರಾಕ್ ಲೈನ್ ವೆಂಕಟೇಶ್ ಆಗಿರ್ಬೋದು, ಇವರೆಲ್ಲರೂ ಕೆಲವು ಗುಂಪದ. ಇಲ್ಲಿ ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಯಿತು ನಿಮ್ಗೆ ಗೊತ್ತದ. ದರ್ಶನ್, ಈ ದರ್ಶನ ತಂದು ಇಡೀ ಚಿತ್ರರಂಗದ ದರ್ಶನ ಮಾಡಿಬಿಟ್ಟಿದ್ದಾರೆ ಇವತ್ತು. ಇಲ್ಲೇನು ನಡೀತದೆ ಅಲ್ಲಿ ಅಂತೇಳಿ, ಯಾಕಂದ್ರೆ ಏನು ಮಾಡಲಿಲ್ಲ ಏನು ಬಿಟ್ಟಿಲ್ಲ ಹೇಳ್ರಿ, ತನ್ನ ಹೆಂಡತಿ ಕಾಟ ಕೊಟ್ಟರು, ಮತ್ತೇನೋ ಮಾಡಿದ್ರು, ಪಾಪ ಯಾವುದೋ ಒಬ್ಬ ಅಮಾಯಕ ಅಂತ ಹೇಳೋದಿಲ್ಲ, ಅವ್ನು ಮಾಡಿದ ತಪ್ಪನ. ಆದರೆ ಅವ್ನು ಶಿಕ್ಷೆ ಕೊಡೋದು ಒಂದು ಹ್ಯಾಂಗದ ನಮ್ಮದು ಸ್ವತಃ ನ್ಯಾಯ ಒಂದು ರೌಡಿಗಳನ್ನು ತೊಗೊಂಡೋಗಿ ಮಾಡಿದ್ರು. ರೌಡಿಸಮ್ ಯಾವ ರೀತಿಯಲ್ಲಿ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ರೌಡಿಸಮ್ ಅನ್ನೋರು ಅದನ್ನು ಮಾಡಿದ್ದು. ದರ್ಶನ ಸಹಿತ ಸಂಭಾಯಿತು ಅನಿಸಲೇ ಇಲ್ಲ, ಇನ್ನೊಂದು ನೆಲ್ಲರೂ ಸಂಭಾಯಿತು ಅಂತ ಅನಿಸ್ತಾ ಇಲ್ಲ. ಮಾತಾಡ್ತಿರ್ಬೋದು ದೊಡ್ಡ ದೊಡ್ಡ ಮಾತುಗಳನ್ನ, ಆಗಲಿ ಇವತ್ತು ದೊಡ್ಡ ಮಾತಾಡಿ ಹೀರೋ ಮತ್ತು ಮಾತಾಡ್ತಾರೆ, ಮತ್ತು ಹೀರೋಗಳು ಅವರು ಯಾರೂ ಇರಲಿ, ಆದರೆ ಇನ್ನೂ ಸಂದರ್ಭದಲ್ಲಿ ಇನ್ನೂ ಮಾಡಿದ್ರೆ ಯಾವ ಹೊರಗೆ ಬಂದಾಗ ಗೊತ್ತಾಗುವಂಥದ್ದು ಮತ್ತು ಅದು ನಡೀತಾ ಇರೋದೇನು ಸುಳ್ಳಲ್ಲ. ಆ ದರ್ಶನನ ಜೊತೆಯಲ್ಲಿರುವಂಥ ರಾಕ್ಲೈನ್ ಆಗಿರ್ಬೋದು, ಮತ್ತೆ ಇವರು ಸಹಿತ ಹಿಂದೆ ಈ ಒಂದು ರೌಡಿಯಿಂದ ಮಾಡ್ಕೊಂಬಂದವರ ಮುನಿರತ್ನ ದುಡ್ಡು ಹಾಕುವಂಥ ವ್ಯಕ್ತಿ ಇವ್ರು ಕಾಣ್ತಾ ಇದ್ವಿ, ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾ ಇದ್ದಾರಂತೇಳಿ, ಇವೆಲ್ಲ ಈ ಎಲ್ಲ ವ್ಯಕ್ತಿಗಳು ಹೆಂಗೆಂಗೆ ಇದ್ದಾರೆ ಅನ್ನೋದು ಒಂದು ಹೊರಗೆ ಬರ್ತಾ ಇದ್ದವು. ಅದಕ್ಕೆ ಇವತ್ತು ಅನಿವಾರ್ಯವಾಗಿ ಮತ್ತು ಅವರು ಏ ಬಂದಾಗ್ತದ್ರಿ ಈ ಮಾಡ್ತದ ಸಾರಾ ಗೋವಿಂದ ಅವ್ರು ಹೇಳುವಂತ. ಮತ್ತು ಜೊತೆಗೆ ಒಂದು ಶಿವ ಪಾಪ ನಿತು ಶೆಟ್ಟಿ ಅವ್ರು ಮಾತಾಡೋ ಮುಂದೆ ಏವ ನೀ ಯಾರು ಫೈರ್ದವಳ ಸುಮ್ಮನಿರಮ್ಮ ಅನ್ನುವಂಥ ಮಾತು ಮಾತಾಡೋದು ನೋಡಿದಾಗ ಸಾರಾ ಗೋವಿಂದು ಇದು ಫೈರ್ದವ್ರ ಅಭಿಪ್ರಾಯ ಇಲ್ಲ. ಫೈರ್ ಅಂದರೆ ಅದಂತೂ ಅನುಭವಗಳು
ನೋವುಗಳನ್ನು ಒಬ್ಬೊಬ್ಬರಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅವರು. ಅದು ಏನು ನಿಮ್ಮ ಹಿರಿಯ ನೋವು ನೋಡಿದ್ರೆ ಹೇಗೆ ಸಾಯಿದ ಸಾರ ಗೋವಿಂದು ಅವರ ವೆಂಕಟೇಶ್ ಅವರ ಇನ್ನುಳಿದವರು ಸಹ ಇಂಥ ಮನಸ್ಸಿದ್ದವ್ರು ಸಾಕಷ್ಟು ಇದ್ದಾರಲ್ಲೇ ಫ್ಯೂಡಿಯಾಲಿಸ್ಟಿಕ್ ನಿರ್ಮಾಪಕನ ದುಡ್ಡು ಹಾಕ್ತಿರ್ತೀವಪ್ಪ ನಾವು ಸಾಮಾನ್ಯ ದುಡ್ಡು ಹಾಕ್ತೀವಿ ನಾವು ದೊಡ್ಡವರು ಹೇಳಿದ್ರು ಕೇಳಬೇಕು ಅಂತ ಈ ಮನಸ್ಸಿತ್ತಿಂದಾಗಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಇದಕ್ಕಾಗಿ ಎನ್ಕ್ವೈರಿ ಮಾಡೋದಕ್ಕೆ ಅಲ್ಲಿಯೊಬ್ಬರು ಇದು ಪ್ರಮುಖವಾದಂಥ ಒಂದು ವ್ಯಕ್ತಿ ಬೇಕಾಗಿರೋ ಒಂದು ಸಂಘಟನೆ ಬೇಕಾಗಿದೆ ಒಬ್ಬರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ದುಡ್ಡಿನ ಗುಣಗಳು ಎಲ್ಲರೂ ಇವರು ನೂರಾರು ಕೋಟಿಗಳು ಆಸ್ತಿ ಹೊಂದಿದ್ದವರು ಇಲ್ಲ ನ್ಯಾಯವನ್ನು ಮುಚ್ಚಿಬಿಡುವಂಥ ವ್ಯಕ್ತಿಗಳಿದ್ದಾರೆ ಹಿಕ್ಕಿ ಬಿಡೋರು ಅಂತ ಇದ್ದಾರೆ. ಆದರೆ ಇದರಿಂದ ಪಾಪ ಅಲ್ಲಿ ನಟಿಯರು ಶೋಷಣೆಗೊಳಗಾಗ್ತಾ ಇದ್ದಾರೆ ನೋವಿಗೊಳಗಾಗ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ನೋವುಗಳನ್ನ ಒಂದು ಕಡೆ ಹೇಳ್ಕೊಳ್ಳುವಂಥ ಒಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಬೇಕಾಗಿದೆ. ಆ ಪ್ಲಾಟ್ಫಾರ್ಮ್ಗಾಗೆ ಇವತ್ತು ನಮಗೊಂದು ಮಂಡಳಿ ಮಾಡಿರಿ ಅಂತೇಳಿ ಮುಖ್ಯಮಂತ್ರಿ ಹೋಗ್ಕೊಳ್ಳೋಣ. ಮುಖ್ಯಮಂತ್ರಿ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು ಜೊತೆಗೆ ಈ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಹೌದು ಇದಾಗಲೇಬೇಕಾಗುತ್ತಪ್ಪ ಒಂದು ಪಾಶ್ ಬೇಕೇ ಬೇಕಿದ್ದು ಯಾಕಂದ್ರೆ ತಡಿಬೇಕಾಗಿದೆ ಇವ್ರದ್ದು ಈ ಒಂದು ಅನ್ಯಾಯವನ್ನು. ಮತ್ತು ಅವರು ಇನ್ನೊಂದು ಮಾತು ಭಾಳ ಸೂಕ್ಷ್ಮ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇಲ್ಲ ಇದು ಎಲ್ಲ ರಂಗದಲ್ಲೂ ಇದೆ ರೀ ಅಂತ ಅಂದರೆ ರಾಜಕೀಯ ರಂಗದಲ್ಲೂ ಅದ ಚಿತ್ರರಂಗದಲ್ಲೂ ಅದ ಇನ್ನುಳಿದ ರಂಗದಲ್ಲೂ ಇದೆ ಯಾವ ದೊಡ್ಡ ಈವನ್ ಕಂಪ್ನಿಗಳಲ್ಲೂ ಅದ ಎಲ್ಲ ಕಡೆ ಇದ್ರಿ ಎಲ್ಲ ಕಡೆ ಬೇಕಿದ್ವು ಅನ್ನುವಂಥ ಮಾತು ಮಾತಾಡ್ತಾರೆ. ಇದನ್ನು ಹೇಳೋದು ನೋಡಿದ್ರೆ ಹೌದು ಪದ್ಧತಿ ಪ್ರಮಾಣದಲ್ಲಿದೆ ಹಂಗೆ ಅಂತೇಳಿದರೆ ಒಂದು ಮಾತು ನಾವು ಮರ್ಯಾದೆ ಇರಬೇಕಾಗ್ತದೆ. ಆ ಘಟನೆಗಳನ್ನು ಪೂರ್ತಿ ಅನುಕಾರ ಮಾಡಿ ಒಂದು ಬಂದ ಶಿಕ್ಷೆ ಕೊಡುವಂಥ ವಿಷಯ ಆಗ್ಬೋದು. ಯಾಕೆ ಅನೇಕ ಹೆಣ್ಮಕ್ಳಿಗೆ ದುರುಪಯೋಗ ಮಾಡೋಕ್ಕೆ ಸಾಧ್ಯ ಯಾಕಂದ್ರೆ ಮಾಡ್ಕೊಳ್ತಾ ಇದ್ದಾರೆ ನಿಧಾನಕ್ಕೆ ಹೆಣ್ಮಕ್ಳು ಅದು ಆಗಬಾರ್ದು ಅನ್ನೋದಷ್ಟು ನಾವು ಗಮನಿಸಿಟ್ಟುಕೊಂಡು ಅದೊಂದು ಗಮನಿಸಿಟ್ಟುಕೊಂಡು ಈ ದಿಸೆಯಲ್ಲಿ ಒಂದು ಮಂಡಳಿ ರಚನೆ ಮಾಡಿ ಸಾರಾಸಾರ ಪ್ರಾಮಾಣಿಕವಾಗಿ ಅದು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಾರ ಅವ್ರು ಶಿಕ್ಷೆ ಆಗುವಂಥ ವ್ಯವಸ್ಥೆ ಆದರೆ ಇದು ಅವ್ರು ಕಡಿಮೆ ಆಗ್ಬೋದು ಇಲ್ಲಂತಲ್ಲ. ಯಾಕೆ ಅವರು ಜಗತ್ತಿನ ತಮ್ಮ ಹೆಸರು ಕೆಡಿಸ್ಕೊಳ್ಳೋಕೆ ಅಪಮಾನ ಮಾಡಬೇಕು ಬಯಸೋದಿಲ್ಲ. ಇದು ಕಾನೂನು ಆಯ್ತಂದ್ರೆ ಭಯ ಹುಡ್ತದೆ ಒಂದು ಕಡಿಮೆ ಆಗ್ತದೆ. ಹಾಗಾಗಿ ಪೊಲೀಸ್ ತೋಕೈತಂತೂ ಅಲ್ಲ. ಯಾಕಂದ್ರೆ ಈ ರೌಡಿಸ ಮನಸ್ಥಿತಿ ಅವರು ನೀವು ಏನು ಹೇಳಿದ್ರು ಕೇಳುವುದಿಲ್ಲ ತಮ್ಮ ಒಂದು ವಿಚಾರದಲ್ಲಿ ಇರ್ತಾರೆ ಅವರು. ನೀವು ಮತ್ತೆ ತಪ್ಪು ಮಾಡೇ ಮಾಡ್ತಿರ್ತಾರೆ. ಈಗ ನೋಡಿರಿ ಹಲವಾರು ಸಲ ತಪ್ಪು ಮಾಡಿದ ದರ್ಶನಗಳು ಈಗ ಮತ್ತೊಂದು ತಪ್ಪು ಮಾಡಿದಾರೆ ಇನ್ನು ಮುಂದೆ ಮಾಡೋದ್ರ ಒಂದು ಗ್ಯಾರಂಟಿ ಇಲ್ಲ. ಇವತ್ತು ನಾವು ಜೈಲಿನಲ್ಲಿದ್ದಂಥ ಬಿಹೇವಿಯರ್ಗಳು ನೋಡಿದಾಗ ಮತ್ತೆ ನೋಡಿದಾಗ ರೌಡಿಗಳ ಜೊತೆ ಸಂಬಂಧ ಇರೋದು ನೋಡಿದಾಗ ಇದು ಬದಲಾಗೋದು ಇರೇಕಿಪ್ಪ ಇವರು ಅಂತ ಇಂಥ ಜನರು ಮಾಡ್ತಿದ್ದಾರಲ್ಲ ಸಿನಿಮಾ ರಂಗದಲ್ಲ. ಯಾಕೆಂದರೆ ಅವರು ಸಿನಿಮಾ ರಂಗದ ಬಂದ ಪ್ರೊಡಕ್ಷನ್ ಇವರು ಸಾರಾ ಗೋವಿಂದ ಅವರು ಅದೇ ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಫೆಡರಲಿಸಮ್ ಮಾತಿನಲ್ಲಿ ಮಾತಾಡ್ತಾ ಇದ್ದಾರೆ. ಹೆಚ್ಚು ತರಂಗ್ ಬಂದಾಗಿದ್ರು ಮಹಿಳೆಯರು ಬರೋದು ಬಂದಾಗಿದೆ ಬಂದಂದ್ರೆ ಆಗಲಿ ಬಿಡ್ರಿ ಪಾಪ ಅವ್ರನ್ನ ಬಂದು ಇರಲಿ ನಟನೆ ಮತ್ತು ಅಲ್ಲಿಯ ಲೈಂಗಿಕ ವಾಸನೆ ಥೀಲಾರಸ್ಟ್ ಮುಗ್ಧರ ನಟಿಯರು ಸುಮ್ಮನೆ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರ ಮೇಲೆ ಆರೋಪ ಮಾಡಲಿಕ್ಕೆ. ನಟನೆಗೆ ಎಂಥ ಬಂದರೂ ಸಹಿತ ಪಾತ್ರ ಬಂದರು ಅದು ನಿರ್ವಹಿಸುವಂಥ ಶಕ್ತಿ ಅವ್ರಿಗೆಲ್ಲ ಅದನ್ನು ತಪ್ಪಂತ ತಿಳ್ಕೊಳ್ಳೋಂಥ ಒಂದು ಸಣ್ಣ ಮನಸ್ಥಿತಿ ಅವರಲ್ಲಿ ಇಲ್ಲ. ಅದು ಆದರೆ ಅಲ್ಲಿ ವಾಸನೆ ಲೈಂಗಿಕ ವಾಸನೆ ಬಂದರೆ ಆ ರೀತಿಯಾಗಿ ಬೇಡಿಕೆಗಳು ಬಂದಾಗ ಅದನ್ನು ಹೇಳ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ರಿ. ಆ ಪ್ಲಾಟ್ಫಾರ್ಮ್ ಮಾಡೋದು ಜವಾಬ್ದಾರಿಯುತವಾದಂತಹ ಒಂದು ನಮ್ಮ ಸರ್ಕಾರದ ಕೆಲಸ. ಮತ್ತು ಹಂಗೆ ನಮ್ಮ ಈ KFCC ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವ್ರದ್ದು ಮತ್ತು ಕಾರ್ಮಿಕ ಅಲ್ಲಿ ಕಾರ್ಮಿಕ ರಕ್ಷಣೆಗಾಯಿತು ಮತ್ತೆಗಾಯಿತು ಅದರ ಮುಖ್ಯವಾಗಿ ಈ ಒಂದು KFCCಗೆ ಅಂತ ಅದ್ರ ಕೆಲಸ ಅವರು ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟು ಕಾನೂನು ಆಗೋದಕ್ಕೂ ಅದೊಂದು ಸಮಿತಿ ರಚನೆ ಮಾಡಿ ಅಲ್ಲಿ ಏನು ನಡೆದು ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗಲಿ ಅನ್ನೋದು ಇವತ್ತಿನ ಒತ್ತಡ ಎಲ್ಲ ಕಡೆಗೆ ಬರ್ತಾ ಇದೆ. ಅದಕ್ಕೆ ಅವ್ರು ಒಪ್ಪಬಹುದು ಮತ್ತು ಅವ್ರು ಒಪ್ತಾರೋ ಬಿಡ್ತಾರೋ ನೋಡ್ರಿ. ಯಾರೂ ಕೋಳಿಯನ್ನು ಕೇಳಿ ಮಸಾಲೆ ಹರಿಯೋದಿಲ್ಲ. ಒಂದು ಆಯೋಗ ನೇಮಿಸಬೇಕಾಗಿದೆ ಇವತ್ತು ಏನನ್ನು ಸತ್ಯ ಹೊರಬರಬೇಕಾಗಿದೆ ಆ ಕೆಲಸ ಅವರು ಸಿದ್ದರಾಮಯ್ಯನವರಿಂದ ಜೊತೆಗೆ ಅವರು ಹೆಗಲು ಹೇಳ್ಕೊಳ್ತಿರುವಂಥ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಂದ. ಯಾಕಂದರೆ ಅವರು ಸಹ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿರಬಹುದು ಅವ್ರ ಜೀವನದಲ್ಲೇ ರಾಜಕೀಯ ರಂಗದಲ್ಲೇ ಇವತ್ತಿಗೆ ಇರೋದು ಅನುಭವಿಸ್ತಾ ಇದ್ದಾರೆ ಅವರು ಅಂತಂದರೆ ಕೂಡಿ ಒಂದು ಸಂಘಟನೆ ಮಾಡಿ ಈ ಒಂದು ಏನಪ್ಪ ಅಂತಂದರೆ ಈ ಜನ ಏನಿದ್ದಾರೆ ಫ್ಯೂಡಿಯಲಿಸ್ಟ್ ಮೈಂಡ್ ಸೆಟ್ ಇದ್ದಂಥವ್ರು ನಾವು ದುಡ್ಡು ಹಾಕಿದ್ವಿ ಬೇಕಾದ ಮಾಡ್ತೀವಿ ಅನ್ನೋಂಥ ಮನಸ್ಥಿತಿ ಅವರು ಇಂಥ ಮೇಲೆಲ್ಲ ಒಂದು ಮುಗುದನ್ನು ಹಾಕೋ ಸಲುವಾಗಿ ಒಂದು ಪಾಶದಂತಹ ಅಥವಾ ಒಂದು ಮಂಡಳಿ ಏನು ಏನಪ್ಪ ಅಂತಂದರೆ ಈ ಲಕ್ಷ್ಮೀ ನಮ್ಮ ನಾಗಲಕ್ಷ್ಮೀ ಚೌಧರಿ ಅವರು ಹೇಳುವಂಗೆ ಇಲ್ಲೇ ಈ ಲೈಂಗಿಕ ದೌರ್ಜನ್ಯ ತಡೆ ಸಲುವಾಗಿ ಪಾಶದಂಥ ಒಂದು ಮಂಡಳಿ ಅಥವಾ ಒಂದು ಆಯೋಗ ನೇಮಿಸಿದ್ರೆ ಭಾಳ ಉತ್ತಮ. ಮತ್ತೊಬ್ಬ ನಿವೃತ್ತ ನ್ಯಾಯಾಧೀಶ ನೇಮಿಸಿ ಇದು ಸತ್ಯ ಇಲ್ಲವ ತರುವುದು ಇವತ್ತಿನ ಆದ್ಯ ಕರ್ತವ್ಯ ತರಗಣಿಸ್ತದೆ. ಯಾಕಂದರೆ ಫಿಲ್ಮ್ ರಂಗದಲ್ಲಿ ಅನ್ಯಾಯ ನಡೀತಾ ಇತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಆಗಿದೆ. ಅದೇನು ಸುಳ್ಳಲ್ಲ. ಯಾರೋ ಕೆಲವು ಮಂದಿ ಇನ್ನೊಂದು ತಮ್ಮ ಉಳಿದ ಹಾಗೆ ಯಾಕಂದ್ರೆ ಅವ್ರು ಇದ್ದಾರೆ ಅಲ್ಲಿ ಅಂತ ನಮಗೆ ಹೊಡೆದುಕೊಳ್ಬಾರದು ಅದೇ ಇರ್ಬೋದು. ಬಟ್ ಯಾವಾಗ ನಮಗಂತ ಅನ್ಯಾಯ ಇನ್ನೊಬ್ರಿಗೆ ಆಯಿತು ಅದು ಇನ್ನೊಬ್ಬರ ಆದನೆ ನಮಗಾಯಿತು
ಆಗ ಜ್ಞಾನದ ಆಗಿದ್ಲು, ಈಗೇನೋ ಒಂದು ವಿಷಯ ಬಂದದ್ದು ಅದನ್ನು ಮುಗಿಸೋದು ಒಳ್ಳೆಯದು ಅಂತ ಹೇಳ್ತಾ ಇದು ಇವತ್ತಿನ ಒಂದು ಅಪ್ಡೇಟ್ಸ್. ಮತ್ತೇನು ಬೆಳವಾಗಿ ನೋಡೋಣ ಈ ನೆಲೆಯಲ್ಲಿ ಈಗ ನಮ್ಗೆ ಬೇಕಾಗಿ ಪಾಸ್ ಜಲ್ದಿ ರಚನೆ ಆಗಲಿ, ಅದು ಸರ್ಕಾರ ಒಪ್ಪಿಗೆ ಕೊಟ್ಟದು ಅನ್ನೋದು ನೆನಪಿಸ್ಕೊಳ್ತಾ ಇದು ಹೇ ಸೀತಾರಾಮ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಹಾಂ, ಇದು ಸತ್ಯದ ಕೈ ನೋಡಿ, ವಂದನೆಗಳು.